ನಮಸ್ಕಾರ, ಸುದ್ದಿ ಮೃದಂಗ ನ್ಯೂಸ್ಗೆ ಸ್ವಾಗತ. ನಾನು ಹೆಚ್ ಎಸ್ ಸುಧೀಂದ್ರ ಕುಮಾರ್. ಮುಖ್ಯಾಂಶಗಳು. ಮಾಟ ಮಂತ್ರ ಮಾಡಿಸಿದರೂ ಕೇರ್ ಮಾಡೋಲ್ಲ ಎಸ್ ಟಿ ಸೋಮಶೇಖರ್. ಗುತ್ತಿಗೆದಾರರೊಂದಿಗೆ ಸೋಮಶೇಖರ್ ಶಾಮೀಲು, ಎ ಎಂ ಹನುಮಂತೇಗೌಡ. ಕೆಂಪೇಗೌಡ ಬಡಾವಣೆ ಸಮಸ್ಯೆ, ಚೇತನ್ ಗೌಡ ಎಚ್ ಡಿ ಕೆಗೆ ಮನವಿ. ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಶೋಭಾ ಕರಂದ್ಲಾಜೆ ಮಾಟ ಮಂತ್ರ ಮಾಡಿ ಟಿಕೆಟ್ ಪಡೆದಿದ್ದಾರೆ ಎಂಬ ಅನುಮಾನ ನನಗೆ ಇದೆ. ಉತ್ತರ ಕ್ಷೇತ್ರಕ್ಕೆ ಸಿ ಟಿ ರವಿ, ಮರಿಸ್ವಾಮಿ, ಸದಾನಂದಗೌಡ ಹಲವಾರು ಅಭ್ಯರ್ಥಿಗಳು, ಆದರೆ ಶೋಭಾ ಏನು ಮಾಡಿದರೂ ಗೊತ್ತಿಲ್ಲ. ಅವರು ಟಿಕೆಟ್ ಪಡೆದರೂ ಬೆಂಗಳೂರಿನ ನಾಯಕರುಗಳು ಇವರ ಪರ ಪ್ರಚಾರ ಮಾಡುತ್ತಿಲ್ಲ. ಇದಕ್ಕೆ ಮುಖ್ಯ ಕಾರಣ ಅವರ ಪ್ರಚೋದನೆಯ ಭಾಷಣ ಎಂದು ಯಶವಂತಪುರ ಕ್ಷೇತ್ರ ಶಾಸಕ, ಮಾಜಿ ಸಹಕಾರ ಸಚಿವ ಎಸ್ ಟಿ ಸೋಮಶೇಖರ್ ಹೇಳಿದರು. ಕುಂಬಳಗೋಡು ರಾಮಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಡೆದ ಕಾರ್ಯಕರ್ತರ ಸಭೆಯನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದ ಸೋಮಶೇಖರ್, ನನ್ನ ಸಮಯ ಕೆಡಿಸುವ ಅಧಿಕಾರ ಇರುವುದು ಯಶವಂತಪುರ ಕ್ಷೇತ್ರ ಜನರಿಗೆ ಮಾತ್ರ. ಯಾರೇ ನನ್ನ ಮೇಲೆ ಮಾಟ ಮಂತ್ರ ಮಾಡಿಸಿದರೂ ಕ್ಷೇತ್ರದ ಜನ ರಕ್ಷಣೆಗಿದ್ದಾರೆ ಎಂದು ಸೋಮಶೇಖರ್ ಹೇಳಿದರು. ನಾಲ್ಕು ಬಾರಿ ಸೋತಿರುವ ಜೆ ಡಿ ಎಸ್ ಅಭ್ಯರ್ಥಿಯ ಬಗ್ಗೆ ನಾನು ಮಾತನಾಡಲು ಹೋಗುವುದಿಲ್ಲ. ಕೋವಿಡ್ ಸಮಯದಲ್ಲಿ ಕಣ್ಣೀರು ಹಾಕದ ಅವರು ಈಗ ಕಣ್ಣೀರು ಹಾಕಿದರೆ ಏನು ಪ್ರಯೋಜನ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪ್ರೊಫೆಸರ್ ರಾಜೀವಗೌಡ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ನಾಲ್ಕು ಬಾರಿ ಶಾಸಕರಾಗಿರುವ ಎಸ್ ಟಿ ಸೋಮಶೇಖರ್ ಅವರು ಸಹಸ್ರಾರು ಕೋಟಿ ರೂಗಳ ಅನುದಾನ ತಂದು ರಸ್ತೆ ಅಭಿವೃದ್ಧಿ ಮಾಡಿದ್ದೇನೆ ಎಂದು ಹೇಳುತ್ತಾರೆ. ಆದರೆ ಗುತ್ತಿಗೆದಾರರೊಂದಿಗೆ ಶಾಮೀಲಾಗಿ ಕಳಪೆ ಕಾಮಗಾರಿ ಮಾಡಿದ್ದಾರೆ. ಅದೇ ಶೋಭಾ ಕರಂದ್ಲಾಜೆಯವರು ಶಾಸಕರಾಗಿದ್ದಾಗ ಮಾಡಿದ ಕೆಲಸಗಳು ಇನ್ನೂ ಶಾಶ್ವತವಾಗಿ ಉಳಿದಿವೆ ಎಂದು ಜೆ ಡಿ ಎಸ್ ಮುಖಂಡ ಎ ಎಂ ಹನುಮಂತೇಗೌಡ ಹೇಳಿದರು. ಏನು 2008ರಲ್ಲಿ ನಮ್ಮ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದು ಸನ್ಮಾನ್ಯ ಯಡಿಯೂರಪ್ಪಜಿಯವರು ಮುಖ್ಯಮಂತ್ರಿಗಳಾದರು, ಶೋಭಾ ಕರಂದ್ಲಾಜೆರವರು ಶಾಸಕರು ಮತ್ತು ಸಚಿವರಾಗಿ ಸಾವಿರಾರು ಕೋಟಿ ಎಂದೆಂದೂ ಕಾಣದಂಥ ಸಾವಿರಾರು ಕೋಟಿ ಅನುದಾನವನ್ನು ತಂದು ರಸ್ತೆ ಇರ್ಬೋದು, ಚರಂಡಿ ಇರ್ಬೋದು, ನೀರಿನ ಸಮಸ್ಯೆ ಇರ್ಬೋದು, ಹಲವಾರು ರೀತಿಯ ಅಭಿವೃದ್ಧಿಯನ್ನು ಕಂಡಿದ್ದು ಯಶವಂತಪುರ ಕ್ಷೇತ್ರ 2008ರಿಂದ 13ನೇ ಸಾಲಿನಲ್ಲಿ ಮಾತ್ರ. ಬಂಧುಗಳು, ಇವತ್ತು ನಮ್ಮ ವಿಧಾನಸಭಾ ಕ್ಷೇತ್ರದ ಪರಿಸ್ಥಿತಿ ಯಾವ ರೀತಿ ಇದೆ ಅಂತೇಳಿ ತಮ್ಮೆಲ್ಲರಿಗೂ ಗೊತ್ತಿದೆ. ಪ್ರತಿನಿತ್ಯ ಕುಡಿಯುವ ನೀರಿನ ಹಾಹಾಕಾರವನ್ನು ನಮ್ಮ ಕ್ಷೇತ್ರದ ಮತದಾರರು ಎದುರಿಸ್ತಾ ಇದ್ದಾರೆ. ಸಾವಿರಾರು ಕೋಟಿ ತೆರಿಗೆಯನ್ನು ಕಟ್ತಾ ಇರ್ತಕ್ಕಂಥ ನಮ್ಮ ಕ್ಷೇತ್ರದ ಮತದಾರರು ಇವತ್ತು ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿದ್ರೂ ಸಹ ಕುಡಿಯುವ ನೀರಿನ ಪೂರೈಕೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಮ್ಮ ಮತದಾರರು ನಿವಾಸಿಗಳು ಹಣವನ್ನು ಕೊಟ್ಟು ಸಾವಿರಾರು ರೂಪಾಯಿಗಳ ಹಣವನ್ನು ಬರೆಸಿ ಇವತ್ತು ಕುಡಿಯುವ ನೀರನ್ನು ಕೊಂಡುಕೊಳ್ಳುವಂತಹ ಪರಿಸ್ಥಿತಿ ದುಸ್ಥಿತಿ ಎದುರಾಗಿದೆ ನಮಗೆ. ಅದೇ ರೀತಿ ತಮ್ಮೆಲ್ಲರ ಮನೆಗಳ ಮುಂದೆ ರಸ್ತೆಗಳು ಯಾವ ರೀತಿ ಧೂಳು ಹಿಡಿದು ಕುಟ್ಟಿದ್ದಾವೆ, ಹಳ್ಳ ಗುಂಡಿಗಳಿಂದ ಕುಡಿತಾವೆ. 5 ವರ್ಷಗಳಿಂದ 2013ರಿಂದ ಇದುವರೆಗೆ ಶಾಸಕರಾಗಿರ್ತಕ್ಕಂಥ ನಮ್ಮ ಕ್ಷೇತ್ರದ ಶಾಸಕರು 4 ಬಾರಿ ಜಯಶೀಲರಾಗಿ ಶಾಸಕರಾದಂಥ ಸೋಮಶೇಖರ್ ಅವರು ಸಾವಿರಾರು ಕೋಟಿ 10,000 ಕೋಟಿ ಅನುದಾನ ಬಂದು ಸಹ ಗುತ್ತಿಗೆದಾರರುಗಳೊಂದಿಗೆ ಶಾಮೀಲಾಗಿ ಕಳಪೆ ಕಾಮಗಾರಿಗಳನ್ನ ಮಾಡ್ತಾ ಇರೋದ್ರಿಂದ ಮಾಡ್ತಾ ಇರ್ತಕ್ಕಂಥ ರಸ್ತೆ ಕಾಮಗಾರಿಗಳು 3 ತಿಂಗಳಿಗೋ 6 ತಿಂಗಳಿಗೋ ಕಿತ್ತೋಗ್ತಾ ಇದ್ದಾವೆ. ಆದರೆ ಸಹೋದರಿ ಶೋಭಾ ಕರಂದ್ಲಾಜೆ ಅವರು ಮಾಡಿದ್ದಂಥ ರಸ್ತೆಗಳು ಎಷ್ಟು ವರ್ಷಗಳಿದ್ದವು? 2013ನೇ ಸಾಲಿನಿಂದ ಆಚೆಗೆ ಮಾಡಿರ್ತಕ್ಕಂಥ ರಸ್ತೆಗಳು ಎಷ್ಟು ವರ್ಷಗಳ ಕಾಲ ಬಾಳ್ಕೆ ಬಂದವು ಅನ್ನೋವಂಥ ವಿಚಾರ ಸಹ ತಮ್ಮೆಲ್ಲರಿಗೂ ಗೊತ್ತಿದೆ. ಬಂಧುಗಳೇ, ನಾವೇನಾದರೂ ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ನೀರಿನ ಸಮಸ್ಯೆ ಇರ್ಬೋದು, ರಸ್ತೆಗಳ ಅಭಿವೃದ್ಧಿ ಇರ್ಬೋದು, ಸರ್ವಾಂಗೀಣ ನಮ್ಮ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ ಸಹೋದರಿ ಶೋಭಾ ಕರಂದ್ಲಾಜೆ ಅವ್ರಿಗೆ ಇಡೀ 8 ವಿಧಾನಸಭಾ ಕ್ಷೇತ್ರ ಬರುತ್ತೆ. ನಮ್ಮ ವಿಧಾನಸಭಾ ಕ್ಷೇತ್ರದಿಂದ 250,000ಕ್ಕೂ ಅಧಿಕ ಮತಗಳನ್ನು ಮತದಾನವನ್ನು ಮಾಡಿಸೋದ್ರ ಮುಖೇನ ಜಯಶೀಲರನ್ನಾಗಿ ಮಾಡಿಸಿ ಲೋಕಸಭೆಗೆ ಕಳಿಸ್ಕೊಡ್ಬೇಕು. ಮೋದಿಜಿರವರು, ಯಡಿಯೂರಪ್ಪನವರು ಶೋಭಾ ಕರಂದ್ಲಾಜೆರವ್ರನ್ನ ಮಂತ್ರಿಗಳನ್ನಾಗಿ ಮಾಡ್ತಾರೆ, ಆಗ ನಮ್ಮ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿ ಆಗ್ತದೆ, ನಮ್ಮ ಕ್ಷೇತ್ರದ ಮತದಾರರು ನೆಮ್ಮದಿಯಾಗಿ ಜೀವನವನ್ನು ಸಾಗಿಸ್ಬೋದು. ಶೋಭಾ ಕರಂದ್ಲಾಜೆ ಅವರ ಅಭಿವೃದ್ಧಿ ಕಾರ್ಯಗಳನ್ನು ಗಮನಿಸಿ
ಅವರನ್ನು ಈ ಬಾರಿ ಬೆಂಗಳೂರು ಉತ್ತರದಿಂದ ಆಯ್ಕೆ ಮಾಡುವಂತೆ JDS ಹಾಗೂ BJP ಕಾರ್ಯಕರ್ತರಲ್ಲಿ ಹನುಮಂತೇಗೌಡ ಮನವಿ ಮಾಡಿದರು. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಕೆಂಪೇಗೌಡ ಬಡಾವಣೆಯ ಡಿನೋಟಿಫಿಕೇಷನ್ ಆದ ಜಮೀನುಗಳನ್ನು ಮತ್ತೆ ನೋಟಿಫಿಕೇಷನ್ ಮಾಡುತ್ತಿರುವ ಕುರಿತಂತೆ JDS ಯುವ ಮುಖಂಡ ಚೇತನ್ ಗೌಡ ಹಾಗೂ ದೇವರಾಜು ಜವರಾಯಗೌಡರ ಗಮನಕ್ಕೆ ತಂದು ಅವರ ಮೂಲಕ HD ಕುಮಾರಸ್ವಾಮಿ ಅವರ ಗಮನ ಸೆಳೆದರು. ಮತ್ತೆ ನೋಟಿಫಿಕೇಷನ್ ಮಾಡುತ್ತಿರುವುದು ಸರಿಯಾದ ಕ್ರಮವಲ್ಲ, ಈ ಕುರಿತು ಸೂಕ್ತ ಕ್ರಮ ಕೈಗೊಳ್ಳುವಂತೆ HD ಕುಮಾರಸ್ವಾಮಿ ಆಗ್ರಹಿಸಿದರು. ಕೆಂಪೇಗೌಡ ಬಡಾವಣೆಯಲ್ಲಿ ಮತ್ತೆ ಇನ್ನೂ 2000 ಎಕರೆಯನ್ನು ಭೂಸ್ವಾಧೀನ ಮಾಡಿಕೊಳ್ಳಿಕ್ಕೆ ಹೊರಟಿರ್ತಕ್ಕಂಥದ್ದನ್ನ ಕೈ ಬಿಡಬೇಕು ಅಂತಕ್ಕಂಥದ್ದು ಹಲವಾರು ಈ ಭಾಗದ ರೈತರ ಒಂದು ಮನವಿ ಏನಿದೆ ಆ ಮನವಿಯನ್ನು ಸರಿಪಡಿಸ್ಕೊಟ್ಟು ಇವತ್ತು ಈ ಸರ್ಕಾರದಲ್ಲಿ ರೈತರಿಗೆ ಪುನಃ ಏನು ಅವರ ಜೀವನಕ್ಕೆ ಇವತ್ತು ತೊಂದರೆ ಕೊಡ್ತಕ್ಕಂಥ ಕೆಲಸ ಕೊಟ್ಟಿದ್ದಾರೆ, ಅದನ್ನು ನಿಲ್ಲಿಸ್ತಕ್ಕಂಥದ್ರಲ್ಲಿ ನಾನು ಮತ್ತು ಯಡಿಯೂರಪ್ಪನವರು ಈ ಸರ್ಕಾರನ ಎಚ್ಚರಿಸ್ತಕ್ಕಂಥ ಕೆಲಸ ಮಾಡಿ ಆ ಭೂಮಿಗಳನ್ನು ಉಳಿಸ್ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದನ್ನು ನಿಮ್ಮ ಗಮನಕ್ಕೆ ತಂದು ನಿಮ್ಮೆಲ್ಲರ ಒಂದು ಆಶೀರ್ವಾದ. ಅವರ ಶೋಭಾ ಕರಂದ್ಲಾಜೆಯವರ ಗುರುತು ಕಮಲ, ಆ ಕಮಲದ ಗುರುತಿಗೆ ಆಶೀರ್ವಾದವನ್ನು ಮಾಡೋದ್ರ ಮುಖಾಂತರ ಅವರನ್ನ ಹೆಚ್ಚಿನ ರೀತಿಯಲ್ಲಿ ಬಹುಮತದಲ್ಲಿ ಜಯಶೀಲರನ್ನಾಗಲಿಕ್ಕೆ ತಮ್ಮೆಲ್ಲರ ಆಶೀರ್ವಾದವನ್ನು ನೀಡಿ ಅಂತಕ್ಕಂಥ ಮನವಿಯನ್ನು ಸಲ್ಲಿಸಿ. ಚುನಾವಣಾ ಪ್ರಚಾರ ಸಂದರ್ಭದಲ್ಲಿ ಚೇತನ್ ಗೌಡ ಗಮನ ಸೆಳೆಯುವ ಈ ಮಾತುಗಳು ಹಲವರ ಪ್ರಶಂಸೆಗೆ ಪಾತ್ರವಾಗಿದೆ.